ಹಲೋ, ನಮಸ್ತೆ ಹಾ ಸರ್, ನಾವು ಬಿಜೆಪಿ ರಾಜ್ಯ ಕಚೇರಿಯಿಂದ ಮಾತಾಡ್ತಿರೋದು. ಹಾ ಸರ್, ನೀವು ಈ ಹಿಂದೆ ಮಿಸ್ ಕಾಲ್ ಕೊಟ್ಟು ಬಿಜೆಪಿ ಜೊತೆ ಸೇರಿದ್ದೀರಾ. ಮಾನ್ಯ ಹಾ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಜಗತ್ ಪ್ರಕಾಶ್ ನಡ್ಡಾಜಿ ಅವರ ಪರವಾಗಿ ನಾವು ನಿಮಗೆ ಬಿಜೆಪಿ ಕುಟುಂಬಕ್ಕೆ ಸ್ವಾಗತಿಸುತ್ತೇವೆ. ಹಾ ಸರ್, ನಿಮ್ಗೆ ಯಾವುದೇ ತೊಂದರೆ ಇಲ್ಲ ಅಂದ್ರೆ ಸ್ವಲ್ಪ ಮಾಹಿತಿ ಪಡ್ಕೋಬಹುದಾ ಸರ್? ತಮ್ಮಿಂದ ತಮ್ಮ ಹೆಸರು ಮಾಡ್ಬೋದು ತಿಳ್ಕೋಬಹುದಾ? ಸರ್, ನಿಮ್ಮ ಹೆಸರು ಹೇಳ್ತೀರಾ? ಬಾಲಕೃಷ್ಣ ಅಂತ ಹೇಳಿ. ಬಾಲಕೃಷ್ಣ. ಓಕೆ ಸರ್. ಹ್ಮ್ ಸರ್, ನಿಮ್ದು ಸ್ಟೇಟ್ ಕರ್ನಾಟಕ ಅಲ್ವಾ? ಹೌದು, ಡಿಸ್ಟ್ರಿಕ್ಟ್ ಯಾವ್ದು ಬರುತ್ತೆ? ಸೌತ್ ಕೇಂದ್ರ ಯಾವ್ ದಕ್ಷಿಣ ಬರುತ್ತೆ? ದಕ್ಷಿಣ ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡ ಸರ್. ಹಾಂ ಓಕೆ. ಹಾಂ ಹ್ಮ್ ಸರ್, ನಿಮ್ದು ವಿಧಾನಸಭಾ ಮತಕ್ಷೇತ್ರ ಯಾವ್ದು ಬರುತ್ತೆ? ವಿಧಾನಸಭಾ ಇಟ್ಲ. ಯಾವ ಸರ್? ನಂದು ಇಟ್ಲ ಸಾ. ಇಟ್ಲ ಸರ್. ಹೌದು, ಇಟ್ಲ ಇಟ್ಲ. ಹಾ, ಬಂಟ್ವಾಳ ಬಂಟ್ವಾಳ. ಬಂತಲ್ಲ. ಓಕೆ ಹಾ, ಸರ್. ಬಂಟ್ವಾಳ ಬಂಟ್ವಾಳ. ಸರ್, ನೀವು ಬಿಜೆಪಿ ಪಕ್ಷಕ್ಕೆ ಯಾವ ರೀತಿ ಸಪೋರ್ಟ್ ಮಾಡ್ತೀರಾ? ಸೋಷಿಯಲ್ ಮೀಡಿಯಾ ಮೂಲಕ ಸಪೋರ್ಟ್ ಮಾಡ್ತೀರಾ, ಗ್ರೌಂಡ್ ಲೆವೆಲ್ ಮೂಲಕ ಸರ್? ನಾವು ಮೊದಲಿಂದಲೂ 45-50 ವರ್ಷದಿಂದಲೂ ನಾವು ಈಗ ಬಿಜೆಪಿ ಇದ್ದದ್ದು ಹಾ ಸರ್, ಗೊತ್ತಾಯ್ತಾ? ನೀವು ಯಾವ ರೀತಿ? ಹಾ ಸರ್, ಬಿಜೆಪಿ ಗೊತ್ತಾಯ್ತು. ನಾವೊಂದು 4ನೇ ಕ್ಲಾಸ್ ಶಾಲೆಗೆ ಹೋಗುವಾಗ RSS ಆಗಿರ್ಲಿ, ಕೆಲಸ ಇದು ಶಾಖೆಗೆಲ್ಲ ಹೋಗಿ ಇದು ಮಾಡಿದವರು. ಹಾ ಸರ್. ಈಗ ನಿಮಗೆ, ನೀವೆಲ್ಲಿಂದ ಮಾತಾಡ್ತಾ ಇದ್ದೀರಾ? ಸರ್, ನಾವು ಬೆಂಗಳೂರಿಂದ ಬೆಂಗಳೂರಿಂದ ಮಾತಾಡ್ತಿದ್ದೀವಿ. ಮಾತಾಡ್ತಾ ಇದ್ದೀರಾ? ನೋಡಿ, ಹಾ ಸರ್. ಇವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿ ತಾಲೂಕಲ್ಲಿ ಸೌಜನ್ಯ ಅಂತ ಒಂದು ಹುಡುಗಿಯನ್ನು ಕೊಲೆ ಮಾಡಿದ್ದಾರೆ. ಹಾ ಸರ್. ಗೊತ್ತಾಯ್ತಾ? ನಿಮ್ಗೆ ಗೊತ್ತಿದೆಯಾ? ಹಾ ಸರ್, ಗೊತ್ತಿದೆ. ಗೊತ್ತಿದೆಲ್ಲ. ಮೊದಲು ನಿಮ್ಮ ಅಧ್ಯಕ್ಷರಿಗೆ ಅಥವಾ ನಿಮ್ಮ ಲೀಡರಿಗೆ ಎಲ್ಲ ಹೇಳಿಬಿಡಿ. ಈಗ ನಮ್ಮ ಬಿಜೆಪಿ ಗವರ್ಮೆಂಟ್ ಇರುವಾಗಲೇ ನಾವು ಇಷ್ಟು ವರ್ಷದಿಂದ ಬಿಜೆಪಿ ಗವರ್ಮೆಂಟ್ಗೆ ಓಟ್ ಹಾಕಿದ್ದೇವೆ. ಒಂದು 11 ವರ್ಷಗಳ ಹಿಂದೆ ಒಂದು ಹುಡುಗಿಯನ್ನು ರೇಪ್ ಮಾಡಿ ಕೊಂದವರಿಗೆ ಒಂದು ನಮ್ಮ ಗವರ್ಮೆಂಟ್ಗೆ ಆಗಲಿ, ನಮ್ಮ ನ್ಯಾಯಾಂಗಕ್ಕೆ ಆಗಲಿ, ಎಂಥದಕ್ಕೆ ಆಗಲಿ, ಅದಕ್ಕೆ ಒಂದು ತೀರ್ಪು ನ್ಯಾಯ ಕೊಡ್ಲಿಕ್ಕೆ ಆಗ್ಲಿಲ್ಲ. ಹೌದಾ? ಸರ್, ನಾವು ಸ್ವಲ್ಪ ಒಂದ್ 2 ನಿಮಿಷ ಸರ್, ನಮ್ದು ನಾವು ಮಾತಾಡ್ತಾರೆ ಫಸ್ಟ್ ಗೆ, ನಾವು ಮಾತಾಡಿದ್ರೆ ಫಸ್ಟ್ ಗೆ ಕೇಳಿ. ಹಾ ಹೇಳಿ ಸರ್. ಹಾ, ಸರ್, ಆವಾಗ ಈಗ ಒಂದು ಒಂದು ಹುಡುಗಿಯನ್ನು ರೇಪ್ ಮಾಡಿ ಕೊಂದವರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಆಗದ ಸರ್ಕಾರ ಇನ್ನು ಏನು ಉದ್ಧಾರ ಮಾಡಿತ್ತು? ಹಾ, ಯಾರನ್ನ ರಕ್ಷಣೆ ಮಾಡಿತ್ತು? ಯಾರನ್ನ ರಕ್ಷಣೆ ಮಾಡ್ಬೋದು? ಅವರು ಆ ದುಡ್ಡಿದ್ದವರನ್ನು ಮಾತ್ರ ರಕ್ಷಣೆ ಮಾಡುದಲ್ಲ, ದುಡ್ಡು ಇಲ್ಲದವರನ್ನು ರಕ್ಷಣೆ ಮಾಡ್ತದ? ಅವರೊಂದು ಎನ್ನಿಗೆ ಒಂದು ಬೆಲೆ ಇಲ್ವಾ? ಹಾ, ನೀವೀಗ ಅವರಿಗೆ ಇದ್ದ ಪರಿಸ್ಥಿತಿ ಯಾಕೆ ಬಂತು? ಫೋನ್ ಅಲ್ಲಿ ವಿಚಾರಣೆ ಮಾಡಿ ನೀವು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿ ಯಾಕೆ ಬಂತು? ಅವರಿಗೆ ಡೌಟ್ ಉಂಟು. ನಮಗೆ, ನಾವು ಹಣ ಇದ್ದವರಿಗೆ ಮಾತ್ರ ಹಣ ಇದ್ದವರದ್ದು ಸಪೋರ್ಟ್ ಮಾಡ್ತೇವೆ, ಆ ಪಾಪದವರಿಗೆ ಸಪೋರ್ಟ್ ಮಾಡುದಿಲ್ಲ ಅಂತ ಹೇಳಿ ಅವರಿಗೆ ಡೌಟ್ ಉಂಟು. ಹಾಗೆ ನೋಡಿ, ಈಗ ಫೋನ್ ಅಲ್ಲಿ ಎಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ನೀವು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಿ, ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿ. ಇವರಿಗೆ ಒಂದು ಹುಡುಗಿಯನ್ನು ರೇಪ್ ಮಾಡಿದವರನ್ನು ಕೊಂದದ್ದಕ್ಕೆ ಇವರಿಗೆ ಒಂದು ಇದು ಮಾಡ್ಲಿಕ್ಕೆ ಆಗ್ಲಿಲ್ಲ. ಇಲ್ಲಿ 25-24 MP ಸೀಟ್ ಇದ್ದಾರಲ್ಲ ಕರ್ನಾಟಕದಲ್ಲಿ. ಹಾ ಸರ್. ಹಾ, 24 ಸೀಟ್ ಇದ್ದವರಿಗೆ ಯಾರಿಗೂ ಒಬ್ಬರಿಗೆ ಒಂದು ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಅಲ್ಲ, ಯಾರು ಒಂದು ಸಪೋರ್ಟ್ ಮಾಡ್ಲಿಲ್ಲಲ್ಲ ಅವರಿಗೆ. ಒಂದು ಹುಡುಗಿಯ ರೇಪ್ ಮಾಡಿದವರನ್ನು ಅವರ ಮನೆ ಮಕ್ಕಳನ್ನ ಹಾಗೆ ಮಾಡಿದ್ರೆ ಅವ್ರು ಬಿಡ್ತಾರ? ಹಣ ತೆಗೆದೊಂದು ಬಿಡ್ತಾರ? ಎಲ್ಲ ಹಣಕ್ಕೋಸ್ಕರ ಬಾಯಿ ಬಿಟ್ಟು ಎಲ್ಲ ಬಾಯಿ ಮುಚ್ಚಿ ಕೂತ್ಕೊಂಡಿದ್ದಾರೆ. ನಮ್ಮ MLA ಆಗಲಿ MP ಆಗಲಿ ಯಾರು ಬಾಯಿ ಮಾತಾಡುದಿಲ್ಲ? ಯಾಕೆ ಅವರಿಗೆ ಬಾಯಿ ಬರುದಿಲ್ಲ? ಒಬ್ಬರ ಒಬ್ಬ ಒಬ್ಬನ ಅಧಿಕ ಒಬ್ಬನಿಗೆ ಅವನಿಗೋಸ್ಕರ ಹೆದರಿಕೆಯ? ನಮ್ಮ ನ್ಯಾಯಾಂಗವೇ ಸರಿ ಇಲ್ಲಲ್ಲ. ನ್ಯಾಯಾಂಗ ನ್ಯಾಯಾಂಗ ಮತ್ತೆ ಕಾರ್ಯಾಂಗ ಶಾಸನಾಂಗ ಎಲ್ಲವನ್ನ ಅವರು ಹಣ ಕೊಟ್ಟು ಪರ್ಚೇಸ್ ಮಾಡಿ ಎಲ್ಲ ಅವರ ಚಂಡಿ ಕಿಶೋಲಾಗಿ ಇಟ್ಟಿದ್ದಾರೆ. ಯಾಕೆ ಅವರಿಗೆ ಆಗುದು ಆಗುದಿಲ್ಲ? ನಮ್ಮ ಇವರಿಗೆ ಆಗುದಿಲ್ಲ ಯಾಕೆ? ಇವರು ಏನ್ ರಕ್ಷಣೆ ಮಾಡಿದ್ಯಾರು? ಇವರು ಈ ರಕ್ಷಣೆ ಏನ್ ಮಾಡ್ಯಾರು? ಒಂದು ಹುಡುಗಿಗೆ ಒಂದು ನ್ಯಾಯ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಇವ್ರ ರಕ್ಷಣೆ ಬಾಕಿ ಅವ್ರಿಗೆ ಹೇಗೆ ಮಾಡ್ಯಾರು? ನಾನು ಮಾತಾಡಿದ್ರೆ ಕರೆಕ್ಟ್ ಅಂತ ಆದ್ರೆ ನೀವು ಅವರಿಗೆ ಹಾಗೆ ಹೇಳಿ, ನಾವು ಮಾತಾಡಿದ್ರೆ ರೆಕಾರ್ಡ್ ಮಾಡ್ತಿದ್ದೀರಲ್ಲ, ರೆಕಾರ್ಡ್ ಮಾಡಿದ ಅವರಿಗೆ ಹಾಗೆ ಹೇಳಿ. ಅವ್ರು ನೋಡಿದಂತದ್ದು 11 ವರ್ಷದ ತನಕ ಈಗಲೂ ಒಬ್ರು ಬಾಯಿ ಬಿಡುದಿಲ್ಲ, ಒಬ್ರು ಬಾಯಿ ಬಿಡುದಿಲ್ಲ, ಬಾಯಿಗೆ ಬೀಗ ಹಾಕಿ ಬಿಟ್ಟಿದ್ದಾರೆ. ಏನ್ ಅವರಿಗೆ ಮಾತಾಡ್ಲಿಕ್ಕೆ ಬರುದಿಲ್ಲ? ಸ್ವರ ಇಲ್ವಾ? ದಮ್ ಇಲ್ವಾ? ತಾಕತ್ತಿಲ್ವಾ? ಅವ್ರು ನಾಯಲಾಕ್ ಹೋಗಲ್ಲ, ಅವ್ರಿಗೆ ಅಷ್ಟು ಗಂಟಿಲ್ವಾ? ನಮ್ಮ ಒಂದು ಇಷ್ಟು ವರ್ಷ ಆಯ್ತು, ಇಷ್ಟೊಂದು ನಮ್ಮ ದೇಶದ ಒಂದು ಇದಕ್ಕೆ ಒಂದು ಕಾನೂನಿಗೆ ಅವಮಾನ ಮಾಡ್ತಾರೆ ಅಂತ ಇದ್ದಾರೆ. ಇವರೇನ ತಿಂತದೆ? ಇವರು ಮಾಡ್ತಾರೆ ಫಸ್ಟ್ ಗೆ ಅವರಿಗೆ ಆ ಸೌಜನ್ಯ ಹುಡುಗಿಗೆ ನ್ಯಾಯ ಕೊಡ್ಲಿಕ್ಕೆ ಇಲ್ಲ ಅವರಿಗೆ. ಅವರಿಗೆ ಈ ಸಮಸ್ಯೆ ಬಂದದ್ದು ಹೇಗೆ? ಈಗ ನೋಡಿ, ಈಗ ನೋಡಿ ಅವರಿಗೆ ಈ ಸಮಸ್ಯೆ ಬಂತ ಹೇಗೆ? ಈಗ ಮೊದಲೆಲ್ಲ ಕೇಳ್ತಾ ಇದ್ರ ಫೋನ್ ಅಲ್ಲಿ ನೀವು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿ ಕೇಳ್ತಿರ್ಲಿಲ್ಲಲ್ಲ.
ಈಗ ಹೇಗೆ ಬಂತು? ಅವ್ರಿಗೆ ಗೊತ್ತಿದೆ ನಾವು ತಪ್ಪು ಮಾಡಿದ್ದೇವೆ. ನಾವು ಜನರ ಹತ್ರ ಕೇಳುವ ಹೇಗೆ ಅಂತ ಹೇಳಿ, ಯಾವ ಪಕ್ಷಕ್ಕೆ ಓಟ್ ಮತ ಮಾಡಿ ಓಟ್ ಕೊಡ್ತೀರಿ ಅಂತ ಹೇಳಿ. ಯಾಕೆ ಅವರಿಗೆ ಬೇಕದು? ಅವರು ಕರೆಕ್ಟ್ ಆಗಿದ್ರೆ ಅವರಿಗಿಂತ ಕೇಳುವ ಪರಿಸ್ಥಿತಿ ಬರ್ತಿತ್ತ? ಎಲ್ಲ ಕಲ್ರು, ಒಬ್ಬರಿಗೆ ಒಬ್ರು ನ್ಯಾಯ ಮಾಡುದು. ಆಯ್ತಾ? ಓಕೆ ಸರ್. ಓಕೆ ಸರ್, ನಿಮ್ದು ಏಜ್ ಹೇಳ್ತೀರಾ? ಯಾವುದು ವಯಸ್ಸು ಸರ್? ನಮ್ದೀಗ 60. ನಾವು 4ನೇ ಕ್ಲಾಸ್ ಶಾಲೆಗೆ ಹೋಗುವಾಗ ಆರ್ ಎಸ್ ಎಸ್ ಗೆ ಹೋಗಿ ನಾವು ಶಾಖೆಗೆ ಹೋಗಿ ಎಲ್ಲ ನಮ್ಮ ದೇಶದ ಬಗ್ಗೆ ಆರ್ ಎಸ್ ಎಸ್ ಬಗ್ಗೆ ಎಲ್ಲ ನಮ್ಗೆ ಇದ್ದು ಇಷ್ಟ. ಈಗ ನೋಡಕ್ ಹೋದ್ರೆ ಇವರು ಕಾಂಗ್ರೆಸ್ ಗಿಂತ ಬಿಜೆಪಿ ಅವರೇ ಇದು ಇದು ಮಾಡ್ತಾರೆ. ಯಾವ ಪಾರ್ಟಿ ಒಬ್ರಿಗ ಇಷ್ಟು MLA ಎಂಪಿಗಳೆಲ್ಲ ಇದ್ದಾರೆ, ಒಬ್ರು ಮಾತಾಡ್ತಾರ? ಒಬ್ರು ಮಾತಾಡ್ತಿಲ್ಲ, ಬಾಯಿ ಬಿಚ್ಚಿದಿಲ್ಲ. ಯಾಕಂದ್ರೆ ಎಲ್ಲ ಹಣ ತೆಗ್ದಾಗಿದೆ. ಈಗ ಈಗ ನನ್ನ ಹತ್ರ ಹಣ ಇದ್ರೆ ಉಂಟಲ್ಲ, ಒಬ್ಬ MLA ನನ್ನ ಪರ್ಚೇಸ್ ಮಾಡ್ಬೋದು, ಅವನನ್ನು ಬಾಯಿ ಮುಚ್ಚಿಸ್ಬೋದು. ಹಾಗೆ ಮಾಡ್ಲಿಕ್ಕೆ ಆಗ್ತದೆ ಎಲ್ರು ಈಗ ನಮ್ಮ ಈ ಭಾರತದಲ್ಲಿ ಆಗುದೇ. ಹಾಗೆ ಒಬ್ಬ ನಮ್ಗೆ ಒಂದು ಒಬ್ಬನ ಇದ್ ಮಾಡ್ಬೇಕು ಅಂತಂದ್ರೆ ಅವನಿಗೆ ಹಣ ಕೊಟ್ರೆ ಅವ್ ಬಾಯಿ ಮುಚ್ಚಿ ಕೂತೊಳ್ತಾನೆ, ಬಾಯಿ ನಾಯಿ ಆಗಿ ಅಲ್ಲಾಡ್ತಾನೆ, ಬಾಲ ಅಲ್ಲಾಡಿಸಿಕೊಂಡು ಅವರ ಕಾಲ ಬುಡದಲ್ಲಿ ಇರ್ತಾನೆ. ಈಗ ಇಲ್ಲಿ ಆದದ್ದು ಅದೇ, ಇಲ್ಲಿ ನಮ್ಮ ಸೌತ್ ಕೇಂದ್ರದಲ್ಲಿ ಆದದ್ದು ಅದೇ. ಈಗ ಇಲ್ಲಿ ಇಲ್ವಾ 25 ಕರ್ನಾಟಕದಲ್ಲಿ 25 MP ಸೀಟ್ ಇಲ್ವಾ? ಏನೋ ಅವರಿಗೆ ಬಾಯಿ ಬರುದಿಲ್ಲ, ಬಾಯಿ ಬರುದಿಲ್ಲ ಅವರಿಗೆ. ಇಂಥ ಒಂದು ಹುಡುಗಿಯನ್ನು ಕೊಂದು ರೇಪ್ ಮಾಡಿ ಅದು ಅದು ಅಲ್ಲೇ ಅಲ್ಲ ಅಂತ ಹೇಳ್ತಾರೆ, ಅವ್ರಿಗೆ ಗೊತ್ತಾಗುದಿಲ್ಲ. ಒಂದು ಆಡಳಿತ ಮಾಡುವವರಿಗೆ ಅದು ತಲೆ ಇದು ಬೇಕು, ಜವಾಬ್ದಾರಿ ಬೇಕು. ಜವಾಬ್ದಾರಿ ಇಲ್ಲದಿದ್ರೆ ಹೀಗೆ ಆಗುದು ನೋಡಿ. ಈಗ ಇಂಥ ಪರಿಸ್ಥಿತಿ ಬರ್ತಿತ್ತ? ಗೌರ್ಮೆಂಟ್ BJP ಗೌರ್ಮೆಂಟ್ ಇಷ್ಟೆಲ್ಲ ಇಂಪ್ರೂವ್ ಮಾಡಿದೆ, ಅದು ಮಾಡಿ ಇದು ಮಾಡಿದೆ ಅಂತ ಎಲ್ಲ ಹೇಳ್ತಾರಲ್ಲ, ಅವ್ರಿಗಿಂತ ಪರಿಸ್ಥಿತಿ ಬೇಕಿತ್ತ? ಫೋನ್ ಮಾಡಿ ಕೇಳುವಂತ ಪರಿಸ್ಥಿತಿ ಬೇಕಿತ್ತ? ನೀವು ಯಾವ ಪಕ್ಷಕ್ಕೆ ಓಟ್ ಕೊಡ್ತೀರಿ, ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಿ, ಅದ್ ಬೇಕಿತ್ತ? ಅವ್ರು ಮಾಡಿದ್ದಾದ್ರೆ ಅವರಿಗೆ ಇದು ಕೇಳಲಿಕ್ಕೆ ಉಂಟಾ? ನಾನು ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನು ಜನರು ನೋಡಿ ಕೊಡ್ತಾರೆ ನನ್ಗೆ. ನಾನು ಒಳ್ಳೆ ಕೆಲಸ ಮಾಡಿದ್ದೇನಂತೆ ವಾಪಸ್ ನನ್ನ ಜನರ ಹತ್ರ ಕೇಳ್ಬಾರ್ದು, ಹೌದಲ್ವಾ? ನಾನೀಗ ಒಳ್ಳೆ ಕೆಲಸ ಒಬ್ಬನಿಗೆ ಉಪಕಾರ ಮಾಡಿದ್ದನ್ನು ಅವನು ಅವನಾಗಿ ಹೇಳ್ಬೇಕಲ್ಲದೆ, ನಾನು ನನ್ನಿಗೆ ಉಪಕಾರ ಮಾಡಿದ್ದೇನಲ್ಲ, ನೀನ್ ನನಗೆ ಓಟ್ ಕೊಡ್ತೀಯಲ್ಲ, ಅದೆಂತ ಅದು ಮಾತು? ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.